ನಮಸ್ಕಾರ, ಒನ್ ಇಂಡಿಯಾಗೆ ಸ್ವಾಗತ. ಐಪಿಎಲ್ನ ಎರಡನೇ ಪಂದ್ಯದಲ್ಲೂ ಕೂಡ ಆರ್ಸಿಬಿ ರೋಚಕವಾಗಿ ಗೆಲುವನ್ನ ಸಾಧಿಸಿದೆ. ಚೆನ್ನೈನಂತಹ ಸವಾಲಿನ ಪಿಚ್ನಲ್ಲಿ ವಿರಾಟ್ ಕೊಹ್ಲಿ ಪಡೆ ಅಂತಿಮ ಹಂತದಲ್ಲಿ ಬೌಲಿಂಗ್ನಲ್ಲಿ ತಿರುಗಿ ಬಿದ್ದಂತಹ ರೀತಿ ಪಂದ್ಯದ ಗೆಲುವಿಗೆ ಕಾರಣವಾಗಿದೆ. ಮತ್ತೊಂದೆಡೆ ಬ್ಯಾಟಿಂಗ್ನಲ್ಲಿ ಗ್ಲೇನ್ ಮ್ಯಾಕ್ಸ್ವೆಲ್ ನೀಡಿದಂತಹ ಗಮನಾರ್ಹ ಕೊಡುಗೆಯೂ ಕೂಡ ಗೆಲುವಿನ ಪ್ರಮುಖ ಅಂಶಗಳಲ್ಲಿ ಒಂದು. ಪ್ರಮುಖ ಬ್ಯಾಟ್ಸ್ಮನ್ಗಳು ವಿಕೆಟ್ ಅನ್ನು ಕಳ್ಕೊಂಡಾಗ ಗ್ಲೇನ್ ಮ್ಯಾಕ್ಸ್ವೆಲ್ ಎಚ್ಚರಿಕೆಯಿಂದ ಆಡುತ್ತಾ ತಂಡದ ಮೊತ್ತವನ್ನು ಹೆಚ್ಚಿಸೋಕೆ ಕಾರಣರಾದರು. ಈ ಮೂಲಕ ಆರ್ಸಿಬಿ ನಿಗದಿತ 20 ಓವರ್ಗಳಲ್ಲಿ 149 ರನ್ನ ಗಳಿಸೋಕೆ ಮುಖ್ಯವಾದ ಕಾರಣ ಗ್ಲೇನ್ ಮ್ಯಾಕ್ಸ್ವೆಲ್. ಇನ್ನು 41 ಎಸೆತವನ್ನು ಎದುರಿಸಿದಂತಹ ಮ್ಯಾಕ್ಸ್ವೆಲ್ 51 ರನ್ನ ಗಳಿಸಿದ್ದಾರೆ. ಇನ್ನು ಆರ್ಸಿಬಿಯಲ್ಲಿ ದೊರೆತಂತ ಆರಂಭ ಅದ್ಭುತವಾಗಿದೆ. ನನಗೆ ಇಲ್ಲಿ ನಿರ್ದಿಷ್ಟವಾದ ಪಾತ್ರವಿದೆ. ನನ್ನ ಸುತ್ತಲೂ ಇರುವ ಬ್ಯಾಟ್ಸ್ಮನ್ಗಳು ನನಗೆ ಕ್ರೀಸ್ನಲ್ಲಿ ನೆಲೆಯೂರೋಕೆ ಅವಕಾಶವನ್ನು ನೀಡ್ತಿದ್ದಾರೆ, ಜೊತೆಗೆ ಸ್ವತಂತ್ರವಾಗಿ ಆಡುವ ಅವಕಾಶವನ್ನು ನೀಡಿದ್ದಾರೆ. ಇದು ಆಸ್ಟ್ರೇಲಿಯಾ ತಂಡದಲ್ಲಿ ನಾನು ನಿರ್ವಹಿಸುವ ಪಾತ್ರಕ್ಕೆ ಸಮನಾಗಿದೆ ಅಂತ ಗ್ಲೇನ್ ಮ್ಯಾಕ್ಸ್ವೆಲ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಅನುಭವಗಳನ್ನು ಹಂಚಿಕೊಳ್ಳೋದ್ರಿಂದ ನಮ್ಮಲ್ಲಿನ ಆಟಕ್ಕೆ ಪೂರಕವಾದ ಪರಿಸ್ಥಿತಿಯನ್ನು ಕಂಡುಕೊಳ್ಳೋಕೆ ಸಮಯವನ್ನು ನೀಡಿದಂತಾಗುತ್ತೆ. ನನ್ನಿಂದ ಉತ್ತಮ ಕರ್ತವ್ಯ ಮಾಡಿಸುವಲ್ಲಿ ತಂಡದ ನಾಯಕ ವಿರಾಟ್ ಕೊಹ್ಲಿ ಯಶಸ್ವಿಯಾಗಿದ್ದಾರೆ. ಇದರಿಂದಾಗಿ ಆರ್ಸಿಬಿ ತಂಡದಲ್ಲಿ ಉತ್ತಮ ಪ್ರದರ್ಶನ ನೀಡಲು ನನ್ನಿಂದ ಸಾಧ್ಯವಾಯಿತು ಅಂತ ಗ್ಲೇನ್ ಮ್ಯಾಕ್ಸ್ವೆಲ್ ಹೇಳ್ಕೊಂಡಿದ್ದಾರೆ. ಈ ಹಿಂದೆ ಆಡಿದಂಥ 8 ಐಪಿಎಲ್ ಆವೃತ್ತಿಗಳಲ್ಲಿ ನಿರೀಕ್ಷೆಯನ್ನು ತಲುಪಿರಲಿಲ್ಲ. ಕಳೆದ 4 ಆವೃತ್ತಿಗಳಲ್ಲಿ ಮ್ಯಾಕ್ಸ್ವೆಲ್ ಒಂದೇ ಒಂದು ಅರ್ಧಶತಕ ಕೂಡ ದಾಖಲಿಸಿರಲಿಲ್ಲ. ಆದರೆ ಆರ್ಸಿಬಿ ತಂಡದ ಮೊದಲ 2 ಪಂದ್ಯಗಳಲ್ಲಿಯೇ ಜವಾಬ್ದಾರಿಯುತ ಪ್ರದರ್ಶನವನ್ನು ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದು ತಂಡದ ಪಾಲಿಗೆ ಅತ್ಯಂತ ಆಶಾದಾಯಕ ಬೆಳವಣಿಗೆಯಾಗಿದೆ. ಇನ್ನು ಮುಂಬರುವ ಆರ್ಸಿಬಿ ಆಟಗಳಲ್ಲಿ ಗ್ಲೇನ್ ಮ್ಯಾಕ್ಸ್ವೆಲ್ ಯಾವ ರೀತಿ ಆಡ್ತಾರೆ ಅಂತ ಕಾದು ನೋಡೋಣ.